ನಮ್ಮ ತಂದೆ ತಾಯಿ ಕೂಡ ಮಕ್ಕಳು ಆಗ್ದಿರೋವಾಗ ನನ್ಗೆ ಮಕ್ಕಳಾದ್ರೆ ನಿಮ್ಮ ಹೆಸರು ಇಕ್ತೀವಿ ಅಂತ ದೇವರ ಹತ್ರ ಅರಿಕೆ ಮಾಡ್ಕೊಂಡಿದ್ದೆ. ನಾನು ಹುಟ್ಟಿದಾಗ ಸತ್ಯನ ಅಂತ ಇಕ್ಕಿದ್ದಾರೆ. ಊರಲ್ಲಿ ನೂರಿಗೆ 30-40% ಸತ್ಯಮ್ಮ ಗಂಗಮ್ಮ ಅಂತ ಇದೇ ರೀತಿ ಇದೇ ಅಮ್ಮ ಹೆಸರಲ್ಲಿ ಸತ್ಯಮ್ಮ ಗಂಗಮ್ಮ ಈ ತರ ಇದೇ ಹೆಸರಿಕ್ಕಿದ್ದಾರೆ. ಯಾಕಂದ್ರೆ ಮಕ್ಕಳು ಆಗ್ದಿರೋವಾಗ ಆಯಮ್ಮನ ಹತ್ರ ಆರಕೆ ಮಾಡ್ಕೊಂಡೆ. ನನ್ಗೆಂದು ಆರಕೆ ಮಾಡ್ಕೊಂಡೆ ನಾನು ಇವತ್ತು ಸತ್ಯನ ಅಂತ ಹೆಸರಿಗೆ ಸತ್ಯಮ್ಮ ಅಂತ ಇಲ್ಲಿದೆ. ಸತ್ಯಮ್ಮ ಅನ್ನೋ ಹೆಸರು ನಾನು ಇಕ್ತೀನಿ ನನ್ನ ಮಕ್ಕಳಾಗ್ರಿ ಅಂತೇಳಿ ನಮ್ಮ ತಂದೆ ತಾಯಿ ಒಂದು ಕೋರಿ ಆರಕೆ ಮೇಲೆಗೆ ನನಗೆ ಇದಾಗಿದೆ ನನ್ನ ಹೆಸರು. ಅದೇ ರೀತಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ 10 ಜನ ಸತ್ಯನ್ನ ಸತ್ಯಮ್ಮ ಅಂತ 10 ಜನ ಇದ್ರು ನಮ್ಮ ಫ್ಯಾಮಿಲಿಯಲ್ಲಿ ಅಂತ. ನಮ್ಮ ಊರೆಲ್ಲ 100-50 ಜನಕ್ಕೆ ಆಯಮ್ಮನ ಆಶೀರ್ವಾದ ಇಲ್ಲ ನಾವು ಇಷ್ಟು ಇದು ಮಾಡಿದ್ವಿ. ಅದಕ್ಕೆ ನಾನು ಹೇಳೋದು ಈ ದೇವರ ಆಶೀರ್ವಾದದಿಂದ ನಾನು ಇಷ್ಟು ಇದು ಮುಂದೆ ಹೋಗ್ಬೇಕಂದ್ರೆ ಒಂದಿಷ್ಟು ನಾನು 4 ಜನ ಎಲ್ಲ ಇದು ಮಾಡ್ಬೇಕು ಅಂದ್ರೂ ಇವತ್ತು 4 ಜನಕ್ಕೆ ನಾನು ಸಹಾಯ ಮಾಡ್ಬೇಕು ಅಂದ್ರೂ ಆ ದೇವರ ಆಶೀರ್ವಾದದಿಂದ ನಾನು ಇವತ್ತು ಇದು ಮಾಡ್ತಾ ಇದ್ದೀನಿ. ಅದೇ ನಮ್ಮ ಊರಿನ ಗ್ರಾಮ ದೇವತೆ ಗಂಗಮ್ಮ ಸತ್ಯಮ್ಮ ಹಾಗೂ ಚೋಡೇಶ್ವರಮ್ಮ ಮೂರು ಅಕ್ಕ ಚೆಲ್ಲಿರೋರು ಸತ್ಯಮ್ಮ ಗಂಗಮ್ಮ ಚೋಡೇಶ್ವರಿ ಅಂತ ಮೂರು ದೇವರ ಒಂದು ಮೆರಗನೆ. ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲ ನಮ್ಮ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಬಂದು ಸುಮಾರು 3,000-5,000 ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಒಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಸತ್ಯಮ್ಮ ಮಾತಾಕೆ ಗಂಗಮ್ಮ ಮಾತಾಕೆ ನಮ್ಮ ಊರಿನ ಸಂಪ್ರದಾಯ ಈ ತರ ಇಲ್ಲಿಂದ ಯಾವತ್ತೂ ನಾವು ಈ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಏನು ಇವತ್ತು ಮಲಬಾಲ್ ತಾಲೂಕು ಮುಸ್ಟೂರು ಪಂಚಾಯಿತಿ ನಗವಾರ ಗ್ರಾಮದಲ್ಲಿ ನಮ್ಮ ಸತ್ಯಮ್ಮ ಗಂಗಮ್ಮ ದೇವಸ್ಥಾನ ಅಂದರೆ ನಮ್ಮ ತಾತ ಮುತ್ತಾತರಿಂದನೂ ದೇವಸ್ಥಾನ ಅನ್ನೋ ಪುರಾತನ ದೇವಸ್ಥಾನ. ಅದು ಚಿಕ್ಕದಾಗಿ ಒಂದು ದೇವಸ್ಥಾನ ಇತ್ತು, ಕಲ್ಲು ಚಪ್ಪಡಿಯಲ್ಲಿ ಹಾಕಿದ್ರು. ಅಂಥ ದೇವಸ್ಥಾನ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಚೋಡಪ್ಪ ಚೀಫ್ ಇಂಜಿನಿಯರು ದೊಡ್ಡ ಚೋಡಪ್ಪನವರು ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಇಷ್ಟು ಅದ್ಭುತವಾಗಿ ಕಟ್ಟಿ ಎಲ್ರಿಗೂ ಆ ದೇವರ ಆಶೀರ್ವಾದ ಇರಬೇಕು ಅಂತೇಳಿ ಎಲ್ಲರೂ ಈ ಥರ ದೇವಸ್ಥಾನ ಈ ಥರ ಒಂದು ದೊಡ್ಡದಾಗಿ ಮಾಡಿ ಕಟ್ಟಿದ್ದೀವಿ. ಇಷ್ಟೇ ಏನಂದರೆ ಈ ದೇವಸ್ಥಾನ ಹಳೇ ಕಾಲದಲ್ಲಿಂದ ನಮ್ಮ ತಾತ ಮುತ್ತಾರರಿಂದ ಈ ದೇವಸ್ಥಾನ ಅಂದರೆ ನಮಗೊಂದು ಆ ದೇವರ ನಂಬಿಕೆ ಮೇಲೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಂದು ಮದುವೆ ಆಗ್ಬೇಕಂದ್ರೂ ದೇವ್ರ ಹತ್ರ ನಾವು ಒಂದು ಇದು ಮಾಡೋದು, ಒಂದು ಹಾಸ್ಪಿಟ್ಲ್ ಪ್ರಾಬ್ಲಮ್ ಆದ್ರೂ ದೇವ್ರ ಹತ್ರ ಒಂದು ಅರಿಕೆ ಮಾಡ್ಕೊಳ್ಳೋದು, ಅದೇ ರೀತಿ ಒಂದು ಎಜುಕೇಷನ್ ಆಗಲಿ ಅದು ಯಾವುದೇ ಒಂದು ನಮ್ಮ ಕೋರಿಕೆ ಇದ್ರೆ ದೇವ್ರ ಹತ್ರ ಹೋಗಿ ನಮ್ಗೆ ಈ ಥರ ನಮ್ಗೆ ಈ ಪ್ರಾಬ್ಲಮ್ ಇದೆ ನಮ್ಗೆ ಈಡೇರಿಸುವಂತ ಎಲ್ಲರೂ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ಬಂದು ಆ ದೇವ್ರ ಹತ್ರ ಅರಿಕೆ ಮಾಡ್ಕೊತಾರೆ. ಅರಿಕೆ ಮಾಡಿಕೊಂಡಾಗ ಅವ್ರಿಗೆ ದೇವ್ರು ಒಳ್ಳೇದಾಯ್ತಾಗ ನಾನು ಮೆರಣಿ ಅಂತ ಮೆರಣಿ ಅಂದರೆ ಊರು ಮೆರಣಿ ಮಾಡಿಸ್ತಾರೆ, ಊರೆಲ್ಲ ಮೆರಣೆ ಮಾಡಿಸ್ತಾರೆ. ಆ ಥರ ಯಾರೇ ಒಂದು ಇಲ್ಲಿಂದ ಹೆಣ್ಮಕ್ಳು ಬೇರೆ ಕಡೆ ಮದುವೆ ಮಾಡಿಕೊಟ್ಟಿರ್ತಾರೆ ಆ ಮೆರಣೆ ಅಂದರೆ ಎಲ್ಲರೂ ಬಂದು ಈ ದೇವ್ರ ಹತ್ರ ಪೂಜೆ ಮಾಡಿಸೋದು, ಇಲ್ಲಿ ಅರಿಕೆ ಮಾಡ್ಕೊಳ್ಳೋದು, ಯಾವ್ದನ್ನ ಪ್ರಾಬ್ಲಮ್ ಇದೆ ಇಲ್ಲಿ ಅರಿಕೆ ಮಾಡಿಕೊಂಡು ನಮ್ಗೆ ಒಳ್ಳೆ ನಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಒಂದು ಅರಿಕೆ ಮಾಡ್ಕೊತಾರೆ. ಅರಿಕೆ ಈಡೇರಿಸುತ್ತೆ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ಕೂಡ ನಮ್ಗೆ ಗೊತ್ತು ಆ ದೇವರು ಸತ್ಯ ಎಷ್ಟಿದೆ ಅಂದರೆ ನಾವು ಏನೇ ಅರಿಕೆ ಮಾಡ್ಕೊಂಡ್ರು ನಮ್ಗೆ ಈಡೇರಿಸ್ತದೆ. ಅದು ಅಲ್ಲದೆ ಶುಕ್ರವಾರ ದೇವರು ಮೈಮೇಲೆ ಬರ್ತಾರೆ. ಮೈಮೇಲೆ ಬಂದಾಗ ನಮ್ಮನ್ನು ಎಲ್ಲರೂ ನಮ್ಮನ್ನು ಕಾಪಾಡು, ನಮ್ಮೆಲ್ಲರನ್ನು ಚೆನ್ನಾಗಿ ನೋಡು, ನಮ್ಮ ಊರ ಗ್ರಾಮಸ್ಥರನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಆಶೀರ್ವಾದ ನಮ್ಮ ಗ್ರಾಮಸ್ಥರು ಇರಬೇಕು ಅಂತೇಳಿ ಎಲ್ಲರೂ ಬಂದು ಇಲ್ಲಿ ಒಂದು ಅರಿಕೆ ಮಾಡ್ಕೊತಾರೆ. ಅದೇ ರೀತಿ ಇವತ್ತೊಂದು ಮೆರಣೆ ಮಾಡಬೇಕಂದ್ರೆ ಕಾರ್ಯಕ್ರಮ ಅಂದರೆ ಮಳೆ ಇಲ್ದಿರ ರೈತರಿಗೆ ಲಾಸ್ ಆಗ್ತಿತ್ತು. ಕಲ್ಲೆ ಗಿಡಗಳಾಗಲಿ ರಾಗಿ ಗಿಡಗಳಾಗಲಿ ಎಲ್ಲ ಒಣಗೋಗಿತ್ತು. ನಿನ್ನೆ ಬಂದು ಈ ಥರ ನಾವು ಮೆರಣೆ ಮಾಡಬೇಕು, ರೈತರಿಗೆ ಲಾಸ್ ಆಗ್ತಾಯಿದೆ, ಮಳೆ ಇಲ್ದಿರ ಜಾಸ್ತಿ ಪ್ರಾಬ್ಲಮ್ ಆಗ್ತಾಯಿದೆ, ನಾವು ಮೆರಣೆ ಪೂಜೆ ಮಾಡಿ ಪೂಜೆ ಕಾರ್ಯಕ್ರಮ ಮಾಡಿ ಆ ದೇವ್ರ ಹತ್ರ ನಾವು ಕೇಳೋಣ, ಒಳ್ಳೆಯ ಒಂದು ಮಳೆ ಬೀಳಬೇಕು, ರೈತರಿಗೆ ಒಳ್ಳೆಯ ಒಂದು ಇದಾಗುತ್ತಂತೆ ನಿನ್ನೆ ಅಂದ್ಕೊಂಡ್ರು. ಇವತ್ತು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇವತ್ತು ಮಧ್ಯಾಹ್ನನೇ ಮಳೆ ಬಂದು ಒಳ್ಳೆಯ ಒಂದು ನಮಗೆ ಒಂದು ಆಶೀರ್ವಾದ ಕೊಟ್ಟಿರೋ ದೇವರು.
ನಿನ್ನೆ ಮಾತಾಡ್ಕೊಂಡಿದ್ದು ಆ ದೇವರು ಕಾರ್ಯಕ್ರಮ ಮಾಡೋಣ, ಊರೆಲ್ಲ ಹೋಗಿ ರೌಂಡ್ ಆಗಿ ಬಂದರೆ ಊರಲ್ಲೆಲ್ಲ ಮನೆ ಮನೆಗೆ ಹೋಗಿ ದರ್ಶನ ಮಾಡ್ಕೋಬೇಕು. ಮನೆ ಮನೆಗೆ ಬರ್ತಾರೆ, ಮೈ ಮೇಲೆ ಬಂದಾಗ ಮನೆ ಮನೆಗೆ ಬಂದು ಅವ್ರ ಪ್ರಾಬ್ಲಮ್ ಏನಿದ್ರೆ ಅವ್ರು ಹೇಳ್ತಾರೆ, ಅವ್ರಿಗೆ ಆ ದೇವರು ಆಶೀರ್ವಾದ ಹೇಳ್ತೀನಿ ನಾನು ನಿಮಗೆ ಒಂದು ಒಳ್ಳೇದಾಗತ್ತೆ ಅಂತ ಹೇಳ್ತಾಯಿದ್ರು. ಅದೇ ರೀತಿ ಬಂದು ಇವತ್ತು ನಾವು ಒಂದು ದೇವರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡು ನೆನ್ನೆ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ವು. ಇವತ್ತು ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ಒಂದು 1 ಅವರ್ ಆಗುತ್ತೆ. ಆದ್ರಲ್ಲಿ ಮಧ್ಯಾಹ್ನ ಮಳೆ ಬಂದು ನಮ್ಮ ರೈತರಿಗೆ ಎಲ್ರಿಗೂ ಒಂದು ಅವರು ಆಶೀರ್ವಾದ ಮಾಡಿದ್ದಾರೆ, ಒಳ್ಳೆ ಮಳೆ ಬಿದ್ದಿದೆ. ಈ ಥರ ನಾವು ಇನ್ನೂ ಒಂದು ಯಾವುದೇ ಒಂದು ನಮ್ಮ ಕೋರಿಕೆ ಯಾವುದೇ ಆಗಲಿ ಈ ಥರ ನಮಗೆ ಒಂದು ಈಡೇರಿಸ್ತಾರೆ, ಆ ಶಕ್ತಿ ಆ ದೇವ್ರಿಗಿದೆ. ಅದೇ ರೀತಿ ನಾವು ಎಲ್ಲ ಗ್ರಾಮಸ್ಥರು ಯಾವತ್ತಿನ ಹಳೆ ಕಾಲದಲ್ಲಿ ಒಳ್ಳೆ ಒಂದು ಇದು ಏನಂದರೆ ದೊಡ್ಡವರು ಚಿಕ್ಕವರು ಅಂತ ಒಂದು ಸಂಪ್ರದಾಯ, ಒಂದು ಸಂಕ್ರಾಂತಿ ಹಬ್ಬ ಬಂದ್ರೇ ಮಾತ್ರನೇ ಮೆರವಣಿಗೆ ಮಾಡೋದು, ಆಮೇಲೆ ಕೋರಿಕೆ ಒಂದು ಅರಕೆ ಮಾಡ್ಕಿದ್ರೆ ಮಾತ್ರ ಮೆರವಣಿಗೆ ಮಾಡೋದು. ಸಂಕ್ರಾಂತಿ ಹಬ್ಬ ಬಂದಾಗ ಮಾತ್ರ ಅದು ದೇವರು ದರ್ಶನ ಮಾಡ್ತಾಯಿದ್ವು. ಇವತ್ತು ನಮ್ಮ ನಮಗೇನೇ ಪ್ರಾಬ್ಲಮ್ ಇದೆ ನಮ್ಮನ್ನು ಕಾಪಾಡು, ನಮ್ಗೆ ಆಶೀರ್ವಾದ ಮಾಡೋ ದೇವರು ಅಂತ ಕೇಳಿದಾಗ, ಅವ್ರಿಗೆ ಆಶೀರ್ವಾದ ಮಾಡಿದಾಗ ಅವರು ಬಂದು ಅದೆಷ್ಟೇನ ಖರ್ಚಾಗಲಿ ನಾನು ಮಾಡಿಸ್ತೀನಿ ಅಂತ ಹೇಳಿ ಎಲ್ಲರೂ ಬಂದು ಈ ದೇವರ ದರ್ಶನ ಮಾಡಿಕೊಂಡು ಎಲ್ಲ ಕಡೆಯೂ ಏನೇ ಪ್ರಾಬ್ಲಮ್ ಇದನ್ನು ನಾನು ಇದ್ದೀನಿ ಅಂತ ಮೈ ಮೇಲೆ ಬಂದಾಗ ಹೇಳ್ತಾರೆ. ಅದೇ ರೀತಿ ಶುಕ್ರವಾರ ದೇವರು ಮೈ ಮೇಲೆ ಬರ್ತಾರೆ, ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ದೇವ್ರ ಹತ್ರ ಹರಕೆ ಮಾಡ್ಕೊತಾರೆ, ಅವ್ರಿಗೆಲ್ಲ ಈಡೇರ್ತಾರೆ. ಅದಕ್ಕೋಸ್ಕರನೇ ಇವರು ಇವತ್ತು ಸತ್ಯಮ್ಮ ನಗವಾರದಲ್ಲಿ ಸತ್ಯಮ್ಮ ಅಂದರೆ ಒಂದು ನಮಗೆಲ್ಲ ನಿಜ, ಎಲ್ಲ ಕಡೆಯೂ ಎಲ್ಲನೂ ಹೋಗಲಿ ಎಲ್ಲ ನಮ್ಮ ಮಕ್ಕಳು ಹೆಣ್ಮಕ್ಳು ಎಲ್ಲನೂ ಕೊಟ್ಟಿದೆ. ಅಲ್ಲಿಂದ ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಇವತ್ತು ಹಬ್ಬ ಅಂದರೆ ಎಲ್ಲರೂ ಬಂದು ಈ ದರ್ಶನ ಮಾಡ್ಕೊತಾರೆ. ಈ ಥರ ನಾವು ಚಿಕ್ಕವಳಿದ್ದಾಗಿಂದ ಕೂಡ ನೋಡಿ ಮಕ್ಕಳೆಲ್ಲ ನೋಡು ಆ ದೇವರು ಅಂದರೆ ಎಷ್ಟು. ಇವಾಗ ಇನ್ನೊಂದು 1 ಅವರಲ್ಲಿ ದೇವರು ಮೈ ಮೇಲೆ ಬರ್ತಾರೆ, ಯಾವುದೇ ಒಂದು ಪ್ರಾಬ್ಲಮ್ ಇದ್ರೆ ಅವ್ರು ಕೇಳಿಕೊಂಡಾಗ ಅವರು ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ನಮಗೆ ಒಂದು ಒಳ್ಳೇದಾಗ್ತಾ ಇದೆ. ನಾವು ನಮ್ಮ ಊರಿನಲ್ಲಿ ಎಲ್ಲ ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದು ಈ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಈ ದೇವ್ರ ಹತ್ರ ನಾವು ಒಂದು ನಮಗೆಲ್ಲರೂ ನಮ್ಮ ಗ್ರಾಮಸ್ಥರಿಗೆ ಎಲ್ಲರೂ ಚೆನ್ನಾಗಿರಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತೇಳಿ ಎಲ್ಲ ಯಾವುದೇ ಒಂದು ಜಾತಿ ಭೇದ ಯಾವುದು ಇಲ್ಲ, ಎಲ್ಲ ಅನ್ನ ತಮ್ಮಂದಿರ ಥರ, ನಮ್ಗೆ ಯಾವುದು ಜಾತಿ ಭೇದ ಏನೂ ಇಲ್ಲ, ಅಲ್ಲಿ ಎಲ್ಲ ಅನ್ನ ತಮ್ಮಂದಿರ ಥರ ಎಲ್ಲರೂ ಬಂದು ಆ ದೇವರ ದರ್ಶನ ಮಾಡ್ಕೊತಾರೆ. ಎಲ್ಲ ಪೂಜಾರ ಇರ್ತಾರೆ, ಅವರು ಪೂಜೆ ಮಾಡ್ಕೊಡ್ತಾರೆ. ಯಾರಿಗೂ ಯಾವುದೇ ಒಂದು ತೊಂದರೆ ಆಗದಿರ ಆ ದೇವರು ನೋಡ್ಕೊತಾ ಇದ್ದಾರೆ. ನಮ್ಗೆ ಒಳ್ಳೆಯ ಒಂದು ಆಶೀರ್ವಾದ ಆ ದೇವರಿಂದ ಇದೆ. ಇವತ್ತು ಇವತ್ತು ನಗವಾರದಲ್ಲಿ ಸತ್ಯಮ್ಮ ದೇವಸ್ಥಾನ ಅಂದರೆ ಒಳ್ಳೆಯ ಒಂದು ಹೆಸರಾಗಿದೆ. ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ತಾಲೂಕಿನ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಹೋಗ್ತಾರೆ, ಒಳ್ಳೇದಾಗತ್ತೆ ಅಂತೇಳಿ ನಮಗೂ ಗೊತ್ತಿದೆ. ನಾವು ಇದಿಷ್ಟು ಇದು ಮಾಡಬೇಕು ಅಂದರೆ ನಾವು ಯಾರನ್ನ ಆಚೆ ಹೋಗ್ಬೇಕಂದ್ರೆ ಆ ದೇವ್ರ ದರ್ಶನ ಮಾಡಿಕೊಂಡು ಅವ್ರ ದೇವ್ರ ನಡೆಸ್ಕೊಂಡು ಹೋಗಿದ್ದೀನಿ. ಇವತ್ತು ನಾನು ದೇವರು ಒಳ್ಳೇದು ಮಾಡಿದ್ದಾರೆ, ಆ ಎಮ್ಮ ಆಶೀರ್ವಾದದಿಂದ ನಾನು ಇಷ್ಟು ಇದ್ದಿದ್ದೀನಿ. ಇದಕ್ಕೆ ಈಗ ನಗವಾರದಲ್ಲಿ ಇವತ್ತು ನಾನು ಯಾವುದೇ ಒಂದು ಕಾರ್ಯಕ್ರಮ ನಾನು ಬರ್ತೀನಿ, ನಾನು ನನ್ನಷ್ಟು ಅಲ್ಲದ ಕೈಯಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ ಇದ್ದೀವಿ. ಅದೇ ರೀತಿ ನಮ್ಮ ಎಲ್ಲರೂ ನಮ್ಮ ಗ್ರಾಮಸ್ಥರು ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಎಲ್ಲಿ ಹೋದ್ರೂ ಯಾರೇ ಅಷ್ಟು ಎಷ್ಟೇ ದೊಡ್ಡ ಅಧಿಕಾರಿ ಆದ್ರೂ ಎಷ್ಟು ಬಿಸ್ನೆಸ್ ಆದ್ರೂ ಒಂದು ಸಂಕ್ರಾಂತಿ ಹಬ್ಬ ಅಂದರೆ ಒಂದು ಮೆರವಣಿಗೆ ಅಂದರೆ ಎಲ್ಲರೂ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಆ ದೇವರ ಆಶೀರ್ವಾದ ಎಲ್ರಿಗೂ ಇದೆ, ಆ ದೇವರ ಆಶೀರ್ವಾದಕ್ಕೆ ಎಲ್ಲರೂ ಪಡ್ಕೊಳ್ಳೋಕ್ಕೆ ಬರಬೇಕು ಅಂತೇಳಿ ಬರ್ತಾಯಿದ್ರು. ಇವತ್ತು ಅದೇ ಒಂದು ಒಂದು ಸಮಕ್ದಲ್ಲಿ ಇವತ್ತು ನಾವು ಒಂದು ಮಳೆ ಇಲ್ಲ ಅಂತ ಹೇಳಿದ್ದಕ್ಕೆ ಒಂದು ದೇವರು ಇವತ್ತು ಕಾರ್ಯಕ್ರಮ ಮಾಡೋಣ ಅಂತ ಅನಿಸ್ತಿದ್ದಕ್ಕೆ ಮಧ್ಯಾಹ್ನ ಮಳೆ ಬಂದಿದೆ. ನಮಗೆ ಬಹಳ ಸಂತೋಷವಾಯಿತು, ರೈತರಿಗೆ ಒಳ್ಳೆಯ ಸಂತೋಷ ಆಯಿತು, ಒಳ್ಳೆಯ ಒಂದು ಖುಷಿ ತರೋವಂಥ ಪ್ರೋಗ್ರಾಮ್ ಆಯಿತು. ಇಲ್ಲ ಇಂಥ ನಾವು ಕೇಳಿಕೊಂಡಾಗ ಇವತ್ತೇ ಒಂದು ಮಳೆ ಬಂದಿದ್ದರಿಂದ ನಮಗೆ ಅದೇ ಒಂದು ಆಶೀರ್ವಾದ. ಅದೇ ರೀತಿ ಯಾವುದೇ ಒಂದು ತೊಂದರೆ ಆಗದಿರ ನಮ್ಮ ಗ್ರಾಮಸ್ಥರು ನಮ್ಮ ಎಲ್ಲ ಭಕ್ತಾದಿಗಳು ಎಲ್ರಿಗೂ ಆ ದೇವರ ಆಶೀರ್ವಾದ ಇರುತ್ತೆ, ಒಳ್ಳೆ ಕೆಲಸ ಆಗ್ತಾ ಇದೆ. ಇಲ್ಲಿ ನಾವು ಎಷ್ಟು ಗ್ರಾಮಗಳಿಂತಲ್ಲ, ನಮ್ಮ ಪಂಚಾಯಿತಿ ಮತ್ತು ತಾಲೂಕಿನ ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿಂದ ಹೆಣ್ಮಕ್ಳು ಒಂದು ತಾಲೂಕಲ್ಲ ಡಿಸ್ಟಿಕಲ್ಲ ಸ್ಟೇಟಲ್ಲ ಎಲ್ಲ ಕೊಟ್ಟಿರ್ತಾರಲ್ಲ ಅಲ್ಲಿ ಅವರು ಫ್ಯಾಮಿಲಿ ಎಲ್ಲ ಬರ್ತಾರೆ ಅಂದರೆ ಇಲ್ಲಿನ ಹೆಣ್ಮಕ್ಳನ್ನು ಮದುವೆ ಮಾಡಿಕೊಟ್ಟಿದ್ದಾಗ ಅಲ್ಲಿಂದ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ, ಅವರೆಲ್ಲ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಇದು ಮಾಡ್ತಾರೆ. ಅದು ಇವತ್ತು ಮೆರವಣಿಗೆ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ ಜಿಲ್ಜಿ ಆಗುತ್ತೆ. ಅದೇ ಥರ ಎಲ್ಲರೂ ಸಾವಿರಗಟ್ಟಲೆ ಜನರು ಬಂದು ಭಕ್ತಾದಿಗಳು ಬಂದು ಒಂದು ದೇವರ ದರ್ಶನ ಮಾಡ್ಕೊತಾರೆ ಈ ಒಂದು ದೇವರ ಪೂಜೆ ಸ್ಟಾರ್ಟ್ ಮಾಡಿದಾಗ. ಅದೇ ರೀತಿ ನಿಮ್ಗೆ ಒಂದು ಒಂದು ಇಲ್ಲಿ ಗ್ರಾಮ ದೇವತೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಈ ಪೂಜೆ ಸ್ಟಾರ್ಟ್ ಆದ ತಕ್ಷಣ ಗಂಗಸಿರಿಸು ಅಂತ ಯಮ್ಮನ ಎತ್ಕೊಂಡು ಊರೆಲ್ಲ ಮೆರವಣಿಗೆ ಗಂಗಸಿರಿಸು ಅದು ಆ ಗಂಗಮ್ಮನ ಶಿರ್ಸನ್ನು ಎತ್ಕೊಂಡು ಹೋದ ಪೆದ್ದಪ್ಪ ಅಂತ ಇದು ಸತ್ಯಮ್ಮ ದೇವಸ್ಥಾನ ಮೈಮೇಲವರಂತ ಮಾರ್ತಿ ಅವರು ಅವ್ರಿಗೆ
ದೇವರು ಮೈ ಮೇಲೆ ಬಂದು ಎಲ್ಲ ಒಂದು ಯಾವುದೇ ಒಂದು ಇದಾಗಲಿ. ಇನ್ನೊಂದು ಇಷ್ಟೇ ಒಂದು ಹೇಳಬೇಕಂದ್ರೆ, ನಮ್ಮ ತಂದೆ ತಾಯಿ ಕೂಡ ಮಕ್ಕಳು ಆಗದಿರೋವಾಗ ನನಗೆ ಮಕ್ಕಳಾದರೆ ನಿಮ್ಮ ಹೆಸರು ಇಕ್ತೀವಿ ಅಂತ ದೇವರ ಹತ್ರ ಅರಿಕೆ ಮಾಡ್ಕೊಂಡಿದ್ದೆ. ನಾನು ಹುಟ್ಟಿದಾಗ ಸತ್ಯನ ಅಂತ ಇಕ್ಕಿದ್ದಾರೆ. ಊರಲ್ಲಿ ನೂರಿಗೆ 30-40% ಸತ್ಯಮ್ಮ ಗಂಗಮ್ಮ ಅಂತ ಇದೇ ಹೆಸರು ನಮ್ಮ ಹೆಸರಲ್ಲಿ ಸತ್ಯಮ್ಮ ಗಂಗಮ್ಮ ಈ ಥರ ಇದೇ ಹೆಸರಿಕ್ಕಿದ್ದಾರೆ. ಯಾಕಂದರೆ ಮಕ್ಕಳು ಆಗದಿರೋವಾಗ ಆಯಮ್ಮನ ಹತ್ರ ಆರಕೆ ಮಾಡ್ಕೊಂಡೆ. ನನಗೆಂದು ಆರಕೆ ಮಾಡಿಕೊಂಡೆ ನಾನು ಇವತ್ತು ಸತ್ಯನ ಅಂತ ನನ್ನ ಹೆಸರಿಗೆ ಸತ್ಯಮ್ಮ ಅಂತ ಇಲ್ಲಿದೆ. ಸತ್ಯಮ್ಮ ಅನ್ನೋ ಹೆಸರು ನಾನು ಇಕ್ತೀನಿ ನನ್ನ ಮಕ್ಕಳಾಗ್ರಿ ಅಂತೇಳಿ ನಮ್ಮ ತಂದೆ ತಾಯಿ ಒಂದು ಕೋರಿ ಅರಕೆ ಮೇಲೆಗೆ ನನಗೆ ಇದಾಗಿದ್ದಾಗ ನನ್ನ ಹೆಸರು. ಅದೇ ರೀತಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ 10 ಜನ ಸತ್ಯನ್ನ ಸತ್ಯಮ್ಮ ಅಂತ 10 ಜನ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತ. ನಮ್ಮ ಊರೆಲ್ಲ 100-50 ಜನಕ್ಕೆ ಆಯಮ್ಮನ ಆಶೀರ್ವಾದಿಲ್ಲ ನಾವು ಇಷ್ಟು ಇದು ಮಾಡಿದ್ವಿ. ಅದಕ್ಕೆ ನಾನು ಹೇಳೋದು, ಈ ದೇವರ ಆಶೀರ್ವಾದದಿಂದ ನಾನು ಇಷ್ಟು ಇದು ಮುಂದೆ ಹೋಗ್ಬೇಕಂದ್ರೆ ಒಂದಿಷ್ಟು ನಾನು 4 ಜನ ಎಲ್ಲ ಇದು ಮಾಡಬೇಕು ಅಂದ್ರೂ, ಇವತ್ತು 4 ಜನಕ್ಕೆ ನಾನು ಸಹಾಯ ಮಾಡಬೇಕು ಅಂದ್ರೂ ಆ ದೇವರ ಆಶೀರ್ವಾದದಿಂದ ನಾನು ಇವತ್ತು ಇದು ಮಾಡ್ತಾ ಇದ್ದೀನಿ. ಅದೇ ನಮ್ಮ ಊರಿನ ಗ್ರಾಮ ದೇವತೆ ಗಂಗಮ್ಮ, ಸತ್ಯಮ್ಮ ಹಾಗೂ ಚೋಡೇಶ್ವರಮ್ಮ ಮೂರು ಅಕ್ಕ ಚೆಲ್ಲಿರೋರು. ಅಕ್ಕ ಚೆಲ್ಲಿರೋರು ಸತ್ಯಮ್ಮ ಗಂಗಮ್ಮ ಚೋಡೇಶ್ವರಿ ಅಂತ ಮೂರು ದೇವರ ಒಂದು ಮೆರಗನೆ. ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲ ನಮ್ಮ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಬಂದು ಸುಮಾರು 3,000-5,000 ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಒಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ.